ಇಷ್ಟವರೆಗೆ ವಿದುರ ಜೀವನದ ವಿಧಾನ ಹೇಗೆ ಬದುಕಬೇಕು ಯಾವ ರೀತಿಯ ಚಾರಿತ್ರ್ಯ ಜನರ ಜೊತೆಗೆ ಸಂಪರ್ಕ ಹೇಗೆ ಇರಬೇಕು ಎಂಬುದಾಗಿ ನಮ್ಮ ಜೀವನದ ವರ್ತನೆಯ ಬಗ್ಗೆ ನಮ್ಮ ಆಚರಣೆಯ ಬಗ್ಗೆ ಉಪದೇಶ ಮಾಡಿದ ಈಗ ಈ ಸಂಸಾರ ಇದರ ಬಿಡುಗಡೆ ಮುಕ್ತಿಯ ಸ್ವರೂಪ ಅದನ್ನು ಹೇಗೆ ಪಡೆಯಬೇಕು ಎಂಬ ಆಧ್ಯಾತ್ಮಿಕ ವಿಷಯವನ್ನು ಸರಸ್ವಜಾತರು ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾರೆ ಮೃತ್ಯು ಅಂದರೆ ಏನು ಅಮೃತತ್ವ ಅಂದರೆ ಏನು ಸಂಸಾರ ದೊಡ್ಡ ಮೃತ್ಯು ಮೃತ್ಯು ಅಂದರೆ ಪ್ರಮಾದ ಅಂತ ಆಚಾರ್ಯ ಹೇಳ್ತಾರೆ ಇಲ್ಲಿಯೂ ಕೂಡ ಸರಾಜಿದನು ಪ್ರಮಾದಂ ವೈ ಮೃತ್ಯುಮಹಂ ಭ್ರಮೆ ಬರೀ ಪ್ರಮಾದ ಬರೀ ಭ್ರಮೆ ಈ ಜಗತ್ತಿನಲ್ಲಿ ಎಲ್ಲ ದುಃಖಕ್ಕೆ ಕಾರಣ ಸಂಸಾರದ ದುಃಖಕ್ಕೆ ಕಾರಣ ಭ್ರಮೆ ಏನು ಭ್ರಮೆ ಜಗತ್ತು ಭ್ರಮೆಯಲ್ಲ ಜಗತ್ತು ಸುಳ್ಳಲ್ಲ ಕೆಲವರು ಹೇಳೋದುಂಟು ಜಗತ್ತಿನ ಬರೀ ಭ್ರಾಂತಿ ಆದ್ದರಿಂದ ಇದನ್ನು ಬಿಟ್ಟು ಆತ್ಮನ ಕಡೆ ಹೋಗೋಣ ಅಂತ ಜಗತ್ತು ಭ್ರಾಂತಿಯಲ್ಲ ಇದೆಲ್ಲ ಸತ್ಯ ನಾವೆಲ್ಲ ಶರೀರ ಇದೆ ಪಂಚಭೂತಗಳಿವೆ ಆಕಾಶ ಗಾಳಿ ಬೆಟ್ಟ ನೀರು ಎಲ್ಲ ಸುಳ್ಳಲ್ಲ ಎಲ್ಲ ಇದೆ ಆದರೆ ಭ್ರಮೆ ಇದನ್ನೆಲ್ಲ ಸರಿಯಾಗಿ ಬಿಡಿಸಿ ತಿಳ್ಕೊಂಡಿಲ್ಲ ಒಂದು ಜಡವಸ್ತು ಇನ್ನೊಂದು ಜೀವ ಇನ್ನೊಂದು ಪರಮಾತ್ಮ ಮೂರು ಇದೆ ಈ ಪ್ರಪಂಚದಲ್ಲಿ ಒಂದು ಜಡವಾದ ಪದಾರ್ಥದಲ್ಲಿ ಚೈತನ್ಯವೇ ಇಲ್ಲ ಇನ್ನೊಂದು ಜೀವ ಚೇತನ ದುಃಖ ಅನುಭವಿಸ್ತಾನೆ ನಾನಾ ಥರದ ಸಂಕಷ್ಟಕ್ಕೆ ಒಳಗಾಗ್ತಾನೆ ಇಂಥ ಬಂಧನಕ್ಕೆ ದುಃಖಕ್ಕೆ ಒಳಗಾದ ಜೀವ ಇನ್ನೊಬ್ಬ ಇದನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಪರಮಾತ್ಮ ಹೀಗೆ ಪರಮಾತ್ಮ ನಮಗಿಂತ ಮೇಲೆ ನಾವು ನಮ್ಮ ಅಧೀನದಲ್ಲಿರುವ ಜಡ ಪದಾರ್ಥಗಳು ಇವುಗಳಿಗಿರುವ ವ್ಯತ್ಯಾಸ ಅದನ್ನು ಸರಿಯಾಗಿ ತಿಳಿಕೊಳ್ಳದೆ ನಾವು ಭ್ರಮೆಗೊಳಗಾಗ್ತೇವೆ ಮೂರೂ ಸತ್ಯ ಜಗತ್ತು ಸತ್ಯ ಕಣಿ ಕಾಣುವ ಪ್ರಪಂಚ ಭ್ರಮೆಯಲ್ಲ ಸತ್ಯವೇ ಇದೆಲ್ಲ ನಾವು ಇದ್ದೇವೆ ದುಃಖ ಅನುಭವಿಸ್ತಾ ಇದ್ದೇವೆ ನಮಗೆಲ್ಲ ನಿಯಂತ್ರಣದ ಪರಮಾತ್ಮ ಮೂರು ಸತ್ಯ ಜಡ ಜೀವ ಪರಮಾತ್ಮ ಮೂರು ಸತ್ಯ ನಮಗಾಗಿರುವ ಅನರ್ಥ ಅಂದರೆ ಇವುಗಳಲ್ಲಿರುವ ಪ್ರತ್ಯೇಕತೆಯನ್ನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೆ ಈ ಶರೀರ ನಾನಲ್ಲ ಇದು ಬೇರೆ ಗೊತ್ತು ನನ್ನ ಶರೀರ ಅದು ಶರೀರ ನಾನಲ್ಲ ನಾನು ಬೇರೆ ಆತ್ಮ ಬೇರೆ ಆದರೂ ಇದರ ಧರ್ಮವನ್ನು ನಮ್ಮಲ್ಲಿ ಆರೋಪಿಸಿಕೊಂಡಿದೆ ನಮ್ಮದಾಗದೇ ಇದ್ದದ್ದನ್ನು ನಮ್ಮಲ್ಲಿ ಉಂಟು ಅಂತ ನಮಗೆ ದುಃಖ ಬರ್ತಾ ಇದೆ ದುಃಖದಲ್ಲಿ ಆತ್ಮನೇ ದುಃಖ ಇಲ್ಲ ಆತ್ಮ ಆನಂದ ಸ್ವರೂಪಿ ಚೈತನ್ಯ ಸ್ವರೂಪಿ ನಮಗೆ ದುಃಖ ಇಲ್ಲ ಆ ವಿಕಾರ ಇಲ್ಲ ಎಲ್ಲ ವಿಕಾರ ಇರುವುದು ಶರೀರ ಮತ್ತು ಅಂತಃಕರಣ ನಾವು ಬೆಳ್ಳಗಿದ್ದೇವೆ ಅಂತ ನಾವು ಬೆಳ್ಳಗಿಲ್ಲ ಶರೀರ ಬೆಳ್ಳಗೆ ನಾವು ಬೆಳ್ಳಗಿದ್ದೇವೆ ಅಂತ ಬಟ್ಟೆ ಕಪ್ಪಾಗಿದೆ ಅಂತ ಬಟ್ಟೆ ಕಪ್ಪ ಬಟ್ಟೆ ಕಪ್ಪಲ್ಲ ಬಟ್ಟೆ ಬಿಳಿಯಾಗಿದೆ ಕಪ್ಪಾದ ಮಣ್ಣಿನ ಸಂಪರ್ಕದಿಂದ ಕಪ್ಪಾದ ಧೂಳಿ ಸೇರಿದ್ದರಿಂದ ಬಟ್ಟೆ ಕಪ್ಪಾಗಿದೆ ಅಂತ ಬಟ್ಟೆ ನಿಜವಾಗಿ ಕಪ್ಪಲ್ಲ ಅದು ಬೆಳ್ಳಗಿದೆ ಆ ಬಟ್ಟೆಯನ್ನು ಚೆನ್ನಾಗಿ ತೊಳೆದರೆ ಬೆಳ್ಳಗೆ ಕಾಣಿಸ್ತಾ ಇದೆ ಮಣ್ಣು ಅಂಟಿಕೊಂಡ ಪ್ರಯತ್ನ ಬಟ್ಟೆ ಕಪ್ಪು ಅಂತ ಅದೇ ರೀತಿ ನಮ್ಮಲ್ಲೆಲ್ಲ ಅಂಟಿಕೊಂಡಿದೆ ಅಂತಃಕರಣ ಶರೀರ ನಮ್ಮ ಜೊತೆಗೆ ಸೇರಿಕೊಂಡಿದೆ ಹೀಗಾಗಿ ನಮ್ಮ ನಿಜವಾದ ಚೈತನ್ಯ ಸ್ವರೂಪ ತೋರ್ತಾ ಇದೆ ಈ ದುಃಖ ಅಂತಃಕರಣದಲ್ಲಿದೆ ನಮ್ಮಲ್ಲಿ ಇಲ್ಲ ಈ ಸಂಸಾರ ತಾತ್ಕಾಲಿಕ ಶಾಶ್ವತ ಅಲ್ಲ ಪರಮಾತ್ಮನ ಅನುಗ್ರಹ ಆಯಿತು ಎಲ್ಲ ಬಿಡುಗಡೆ ಆಗ್ತದೆ ಶಾಶ್ವತವಾದದ್ದು ಅಮೃತತ್ವ ಮೋಕ್ಷ ಈ ಸಂಸಾರ ಶಾಶ್ವತವಲ್ಲ ಈ ದುಃಖ ರಾಗ ದ್ವೇಷ ಎಲ್ಲ ವಿಕಾರಗಳು ಶರೀರ ಮತ್ತು ಮನಸ್ಸಿನಲ್ಲಿ ಕೆಲವು ವಿಕಾರ ಶರೀರದಲ್ಲಿ ಕೆಲವು ವಿಕಾರ ಮನಸ್ಸಿನಲ್ಲಿ ಆದರೆ ಅದೆಲ್ಲ ನಮ್ಮದು ಅಂತ ತಿಳ್ಕೊಂಡಿದ್ದೀವಿ ಈ ಶರೀರ ಈ ಮನಸ್ಸಿನಿಂದ ನಾವು ಬೇರಿದ್ದೇವೆ ಅದು ಗೊತ್ತಾಗುವುದೇ ಇಲ್ಲ ಶರೀರದ ಧರ್ಮ ನಾವು ಬೆಳ್ಳಗಿದ್ದೇವೆ ನಾವು ಕಪ್ಪಾಗಿದ್ದೇವೆ ಇದು ಭ್ರಮೆ ನಮಗೆ ನಾವು ಬೆಳ್ಳಗಿಲ್ಲ
ಶರೀರ ಬೆಳಗಿದ್ದರೆ ನಾವು ಬೆಳಗಿದ್ದೇವೆ ಅಂತ. ದುಃಖ ಎಲ್ಲಿ? ದುಃಖ ಅಂತಃಕರಣದಲ್ಲಿ ದುಃಖ. ನಾವು ಅನುಭವಿಸೋದು ಮಾತ್ರ ನಾವು, ದುಃಖ ನಮ್ಮದಲ್ಲ. ದುಃಖ ಅಂತಃಕರಣ ಎಲ್ಲ ಹುಟ್ಟುವುದು ವಿಕಾರ ಮನಸ್ಸಿನ. ಆದರೆ ಆ ಮನಸ್ಸಿನಲ್ಲಿ ಆಗುವ ದುಃಖವನ್ನು ಅನುಭವಿಸೋ ನಾವು. ಓ, ನಾವು ದುಃಖಿಗಳು, ದುಃಖ ನಮ್ಮ ರೂಪ, ಈ ಹೋಗೋದೇ ಇಲ್ಲ ಅಂತ ಚಿಂತಿಸಬೇಡಿ. ಈ ಅಂತಃಕರಣ, ಈ ಆತ್ಮ, ಇದಕ್ಕಿಂತ ಬೇರೆ ನಮ್ಮ ಅಸ್ತಿತ್ವ ಉಂಟು. ಅದು ಚೈತನ್ಯ. ಆಮೇಲೆ ಅದನ್ನು ನಾವು ಪಡಿಬೇಕು. ನಾವು ನಾವು ಮೋಕ್ಷ ಅಂದರೆ ಏನು? ಹೊಸದಾಗಿ ಒಂದು ಆನಂದ ಬರೋದಲ್ಲ, ನಮ್ಮಲ್ಲಿ ಇದ್ದ ಆನಂದವೇ ಪ್ರಕಟವಾಗು. ಒಂದು ದೀಪ ಇದೆ, ಅದಕ್ಕೆ ಮುಚ್ಚಳ ಹಾಕಿದಾಗ ದೀಪ ಕಾಣಿಸುತ್ತದೆ. ಅದರಂತೆ ನಮಗೊಂದು ಮುಚ್ಚಳ ಇದೆ ಅನಾದಿಯಿಂದ, ಅದೇ ಅಜ್ಞಾನ ಪ್ರಕೃತಿ. ಆ ಮುಚ್ಚಳದಿಂದ ನಾವು ಏನಾಗಿದ್ದೇವೋ ಗೊತ್ತಾಗುವುದು, ನಮ್ಮ ನಿಜವಾದ ರೂಪ ನಮಗೆ ಪ್ರಕಟ ಆಗುವುದೇ ಇಲ್ಲ. ಅದು ಆನಂದ ರೂಪ, ಚೈತನ್ಯ ರೂಪ. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಮುಕ್ತಿ ಎಂದರೆ ನಮ್ಮದೇ ಆದ ಸ್ವಾಭಾವಿಕ ಆನಂದ ಅನುಭವಿಸು. ಆದರೆ ಈ ಆನಂದ ಮುಚ್ಚಿ ಹೋಗಿದೆ. ಉದಾಹರಣೆಗೆ ಒಂದು ಬೆಂಕಿ ಇದೆ, ಬೂದಿ ಮುಚ್ಚಿದ ಕೆಂಡ, ಕೆಂಡ ಬೆಂಕಿ. ಬೂದಿ ಮುಚ್ಚಿದಾಗ ಆ ಕೆಂಡ ಇದ್ದರೂ ಅದರ ಪ್ರಕಾಶ ಯಾವುದು ಕಾಣಿಸುವುದಿಲ್ಲ. ಬರೀ ಬೂದಿ ಮುಚ್ಚಿದ ಕೆಂಡ, ಏನು ಪ್ರಕಾಶ ಇದ್ದರೂ ಗೊತ್ತಾಗೋದೇ ಇಲ್ಲ. ಯಾವ ಗಾಳಿ ಬಂದು ಬೂದಿ ಹಾನಿ ಹೋಯಿತು, ಒಳ್ಳೆ ಅದು ಪ್ರಕಾಶಮಾನವಾಗಿ ಎದ್ದು ಕಾಣಿಸ್ತದೆ, ಸುಡುತ್ತದೆ, ಜ್ವಲಿಸ್ತದೆ. ಯಾವಾಗ? ಬೂದಿ ಹೋದಾಗ. ಬೂದಿ ಮುಚ್ಚಿದಾಗ ಕೆಂಡ ಇದ್ದರೂ ಇಲ್ಲದಂತೆ, ಏನು ಅದು ಅದರ ಪ್ರಕಾಶವೇ ಕಾಣಿಸುವುದಿಲ್ಲ. ಈ ಆತ್ಮ ಅಂದರೆ ಬೂದಿ ಮುಚ್ಚಿದ ಕೆಂಡ, ಕಪ್ಪಾದ ಬಟ್ಟೆ ಇದ್ದಾಗ, ಅಜ್ಞಾನ ಬೂದಿ. ಅದರಿಂದ ನಮ್ಮ ಆನಂದ ಎಲ್ಲ ಮುಚ್ಚಿ ಹೋಗಿದೆ. ಅದು ಯಾವಾಗ ಆ ಬೂದಿ ಹಾರಿ ಹೋಗ್ತದೆ, ಆಗ ನಮ್ಮ ಚೈತನ್ಯ ಪ್ರಕಾಶಮಾನವಾಗ್ತದೆ. ಅದು ಆಗಬೇಕಾಗಿದ್ದರೆ ಗಾಳಿ ಬರಬೇಕು, ಪರಮಾತ್ಮನ ಅನುಗ್ರಹ ಬರಬೇಕು. ಪರಮಾತ್ಮನ ಅನುಗ್ರಹವೆಂಬ ಗಾಳಿ ಬೀಸಿದರೆ ಅಜ್ಞಾನವೆಂಬ ಬೂದಿ ಹಾರಿ ಹೋಗಿ ಆತ್ಮ ಜ್ವಲಂತವಾಗಿ ತನ್ನ ಪ್ರಕಾಶ ತನ್ನೇ ಕಾಣಿಸ್ತದೆ. ಅದರಿಂದ ಈ ದುಃಖ ಮತ್ತು ರಾಗ, ದ್ವೇಷ ಮುಂತಾದ ಎಲ್ಲ ವಿಕಾರಗಳು ನಾವಲ್ಲ, ಇದೆಲ್ಲ ಮನಸ್ಸಿನ ಪರಿಣಾಮ. ಆ ಮನಸ್ಸಿನಿಂದ ನಾವು ಬೇರೆ, ನಾವು ಮನಸ್ಸಲ್ಲ, ನಾವು ಆತ್ಮವಲ್ಲ, ಇದೇ ನಾವು ಅಂತ ಅಭಿಮಾನ, ಈ ಮಮತೆ, ಇದೇ ಎಲ್ಲ ದುಃಖಕ್ಕೆ ಕಾರಣ. ಪ್ರಮಾದಂ ವೈ ಮೃತ್ಯು ಮಹಂ ಬ್ರಹ್ಮಿ. ಪ್ರಮಾದ ಯಾವುದು ನಮ್ಮದಲ್ಲವೋ ಅದು ನಮ್ಮದು ಅಂತ ತಿಳ್ಕೊಂಡಿದ್ದೀವಿ. ದುಃಖ, ರಾಗ, ದ್ವೇಷ ಎಲ್ಲ ವಿಕೃತಿ ನಮ್ಮದಲ್ಲ, ಎಲ್ಲ ಅಂತಃಕರಣದಲ್ಲಿ ಆಗುವ ವಿಕಾರ, ಅದು ನಮ್ಮದು ಅಂತ. ಶರೀರದಲ್ಲಿ ಆಗುವ ವಿಕಾರ, ಮುದಿತನ ಮತ್ತು ಬಾಲ್ಯ, ಕೌಮಾರ ಎಲ್ಲ ಶರೀರದ ವಿಕಾರ. ನಾನು ಬಾಲಕ, ನಾನು ಮುದುಕನಾಗಿದ್ದೇನೆ, ಶರೀರದ ಧರ್ಮವನ್ನು ನಮ್ಮಲ್ಲಿ ಹೇಳ್ತೇವೆ, ಮನಸ್ಸಿನ ಧರ್ಮವನ್ನು ನಮ್ಮಲ್ಲಿ ಆರೋಪಿಸ್ತೇವೆ. ನಾವು ದುಃಖಿಗಾಗಿದ್ದೇವೆ, ನಾವು ಮುದುಕರಾಗಿದ್ದೇವೆ, ಇದು ಯಾವುದು ನಮ್ಮದಲ್ಲ. ನಾವು ಆನಂದ ರೂಪಿ, ಚೈತನ್ಯ ರೂಪಿ. ಅದರಿಂದ ಈ ಜಡ ವಸ್ತುಗಳಿಂದ ನಾವು ಬೇರೆ, ನಾನು ಶರೀರದಿಂದ ಬೇರೆ, ಅಂತಃಕರಣದಿಂದ ನಾನು ಬೇರೆ. ಇನ್ನೊಂದು ಭ್ರಮೆ, ನಾನು ಮಾಡುವ, ನಾನೇ ಯಜಮಾನ, ಯಜಮಾನ ಎಲ್ಲ ಭಗವಂತ. ಈ ಮುಚ್ಚಳ ಅದನ್ನು ಹಾಕಿದವನು ಅವನೇ, ಅಜ್ಞಾನದ ಮುಚ್ಚಳವನ್ನು ತೆಗೆಯಲಿಕ್ಕೂ ಅವನೇ ಬೇಕು. ಪರಮಾತ್ಮನು ಬಂದ ಕೊಡುವವನು ಅವನೇ, ಬಂಧದ ಬಿಡುಗಡೆ ಮಾಡುವವನು ಅವನೇ. ಅದು ಬಿಟ್ಟು ನನ್ನದಿದು, ನನ್ನ ಕೈಯಲ್ಲಿದೆ, ಅಹಂಕಾರ, ಕರ್ತೃತ್ವ, ನಾನೇ ಮಾಡಿದವನು, ನಾನೇ ಒಡೆಯ, ಇದಕ್ಕೆ ನಾನೇ ಯಜಮಾನ. ಒಂದು ಕಡೆಯಲ್ಲಿ ಆ ಭಗವಂತನಿಂದ ನಮಗಿರುವ ಭಿನ್ನತೆ, ಅದರ ಪರಿಜ್ಞಾನೆ, ದೇವರಿಂದ ನಾವು ಬೇರೆ, ನಮಗಿಂತ ಬೇರೆ ದೇವರೇ ಇಲ್ಲ ಎಂಬ ರೀತಿಯಲ್ಲಿ ಅಹಂಕಾರದಿಂದ ವರ್ತಿಸ್ತೇವೆ. ಅಹಂಕಾರ ಮತ್ತು ಮೋಹ, ಜಡ ಪದಾರ್ಥದಿಂದ ತಾನು ಬೇರೆ ಅಂತ ಗೊತ್ತಿಲ್ಲದೆ ಮೋಹ, ಶರೀರದ ಮೇಲೆ ಮೋಹ, ಅದಕ್ಕೆ ಯಾವುದು ಸಂಬಂಧಪಟ್ಟದ್ದು ಅದಕ್ಕೆಲ್ಲ ಮೋಹ. ಆದರೆ ಈ ಶರೀರಕ್ಕಿಂತ ತಾನು ಬೇರೆ, ಈ ಮೋಹ ಬಿಡಬೇಕು. ಅಹಂಕಾರ, ನಾನೇ ಮಾಡುವನು, ನಾನೇ ಯಜಮಾನ. ಪರಮಾತ್ಮನಿಂದಲೂ ನಾವು ಬೇರೆ, ಈ ಜಡ ವಸ್ತುಗಳಿಂದಲೂ ನಾನು ಬೇರೆ, ಈ ಜಡ ಪರಮಾತ್ಮ ಇದಕ್ಕಿಂತ ಭಿನ್ನವಾದ ವ್ಯಕ್ತಿತ್ವ ನನ್ನಲ್ಲಿ ಉಂಟು. ಇದು ಯಥಾರ್ಥ ಜ್ಞಾನ. ಇದು ಬೇಕು ನಮಗೆ. ಯಾವುದೂ ಸುಳ್ಳಲ್ಲ, ಸಂಬಂಧ ಮಾತ್ರ ಸುಳ್ಳು. ಜಡವು ವಸ್ತು ಪರಮಾತ್ಮ.
ನಾನು ಮೂರು ಸತ್ಯ ಜಡದ ಧರ್ಮವನ್ನು ನಮ್ಮಲ್ಲಿ ಆರೋಪಿಸ್ತೇವೆ ಪರಮಾತ್ಮನ ಧರ್ಮವನ್ನು ನಮ್ಮಲ್ಲಿ ನಾನೇ ಸ್ವತಂತ್ರ ಒಂದು ಕಡೆ ದೇವರಿಂದ ನಮಗೆ ಪ್ರತ್ಯೇಕತೆಯ ಸ್ಪಷ್ಟ ಅರಿವಿಲ್ಲ ಒಂದು ಕಡೆ ಜಡ ವಸ್ತುಗಳಿಂದ ನಮಗೆ ಬೇರೆ ಎಂಬ ಸ್ಪಷ್ಟ ಅರಿವಿಲ್ಲ ಹೀಗಾಗಿ ಪರಮಾತ್ಮನೇ ನಾನು ನಾನೇ ಎಲ್ಲವನ್ನು ಮಾಡುವನು ಎಲ್ಲ ನನ್ನದು ಅಂತ ಒಂದು ಕಡೆ ಅಹಂಕಾರ ಮತ್ತೊಂದು ಕಡೆ ಈ ಜಡ ವಸ್ತುಗಳಿಂದ ತಾನು ಬೇರೆ ಅಂತ ತಿಳ್ಕೊಳ್ಳದೆ ನಮ್ಮಲ್ಲಿ ಜಾಡ್ಯ ಅಂಟಿದೆ ಅಹಂಕಾರ ಮತ್ತು ಜಾಡ್ಯ ಅಂಟಿದೆ ಹೀಗಾಗಿ ಎಲ್ಲ ದುಃಖಕ್ಕೆ ಒಬ್ಬ ಬರ್ನಾಡ್ ಶಾ ಅವನು ಒಂದು ಪಾರ್ಟಿಗೆ ಕರೆದರು ಆ ಪಾರ್ಟಿಗೆ ಬಂದಾಗ ಎಲ್ಲ ಸಾಮಾನ್ಯ ಬಂದು ಯಾವುದೋ ಒಂದು ಡ್ರೆಸ್ ಹಾಕಿಕೊಂಡು ಬಂದ ಆ ಕ್ಲಬ್ಬಿನವರು ಹೇಳಿದರು ಹೀಗೆ ಬರಬಾರದು ನಮ್ಮದೊಂದು ಡ್ರೆಸ್ಸಿನ ಕೋಡ್ ಇದೆ ಈ ಕ್ಲಬ್ಬಿಗೆ ಬರಬೇಕಾಗಿದ್ದರೆ ಇಂಥದ್ದೇ ಡ್ರೆಸ್ ಬೇಕು ನೀವು ಸಾಯಂಕಾಲದ ಪೋಷಾಕಿದೆ ಅದನ್ನು ಧರಿಸಿಕೊಂಡು ಬಂದಿಲ್ಲ ನೀವು ಕ್ಲಬ್ಬಿಗೆ ಬರಬೇಡಿ ಅಂತ ಹೊರಗಟ್ಟಿದೆ ಆಯಿತು ಅಂತ ಸಾಯಂಕಾಲ ಧರಿಸಬೇಕಾದ ಡ್ರೆಸ್ ಹಾಕಿಕೊಂಡು ಪುನಃ ಬಂದಾಗೆಲ್ಲ ತಿಂಡಿ ಕೊಟ್ಟರು ಈ ಬರ್ನಾಡ್ ಶಾ ತಿಂಡಿಯನ್ನು ತಿನ್ನಬೇಕೋ ಬೇಡೋ ಎಲ್ಲ ಕಿಸೆಯೊಳಗೆ ಹಾಕಿ ತಿನ್ನುವ ಬದಲು ಅದನ್ನೆಲ್ಲ ಕಿಸೆಯೊಳಗೆ ಹಾಕಿಕೊಂಡು ಏನು ಹೀಗೆ ಮಾಡ್ತಾಯಿದ್ದೆ ಬಂದ ತಿಂಡಿ ತಿನ್ನುವುದರ ಬದಲು ಕಿಸೆಗೆ ಹಾಕಿಕೊಂಡು ಮನೆಗೆ ಹೋಗ್ತಾ ಇದೆಯಲ್ಲ ಇದರಲ್ಲಿ ಎಂಥದ್ದು ಕ್ರಮ ನನಗೆ ಆಹ್ವಾನ ಯಾರಿಗೋ ಅವರಿಗೆ ಕೊಡಬೇಕು ಇವತ್ತಿನ ಇನ್ವಿಟೇಷನು ನನಗೆಲ್ಲ ನನ್ನ ಡ್ರೆಸ್ಸಿಗೆ ನಾನು ಆವಾಗ ಬಂದಾಗ ನೀವು ಡ್ರೆಸ್ ಸರಿಯಿಲ್ಲ ವಾಪಸ್ಸೆ ಕಳಿಸಿದೆ ಈಗ ಡ್ರೆಸ್ ಹಾಕಿಕೊಂಡು ಬಂದೆ ಕೊಟ್ಟಿದ್ದೀನಿ ಹಾಗಾದ್ರೆ ಇನ್ವಿಟೇಷನು ನನಗೆಲ್ಲ ನನ್ನ ಡ್ರೆಸ್ಸಿಗೆ ಅದಕ್ಕೋಸ್ಕರ ಯಾರಿಗೆ ಆಹ್ವಾನವೋ ಅವರಿಗೆ ಕೊಡಬೇಕು ಅದಕ್ಕೆಲ್ಲವನ್ನು ಕೂಡ ಕಿಸೆಯೊಳಗೆ ಹಾಕ್ತಾ ಇದ್ದೇನೆ ಹೀಗೆ ನಮಗದಾದೇ ಇದ್ದ ಪೋಷಾಕೇ ನಾವು ಅದರಂತೆ ನಮ್ಮದಾಗದಿದ್ದ ದೇಹವೇ ನಾವು ಈ ಥರದ ಭ್ರಮೆ ಅದನ್ನು ಆಚಾರ್ಯ ಹೇಳ್ತಾ ಇದ್ದಾರೆ ಪ್ರಮಾದಾತ್ಮಕತ್ವಾದ ಬಂಧಸ್ಯ ಈ ಸಂಸಾರ ಅಂದರೆ ಭ್ರಮೆಯಿಂದ ತುಂಬಿದೆ ದೇವರಿಂದ ತಾನು ಬೇರೆ ಅಂತ ಜ್ಞಾನಿಯಲ್ಲ ಅಹಂಕಾರ ಜಡ ವಸ್ತುಗಳಿಂದ ತಾನು ಬೇರೆ ಅಂತ ಜ್ಞಾನಿಯಲ್ಲ ಜಾಡ್ಯ ಮೋಹ ಈ ಜಾಡ್ಯ ಮೋಹ ಅಹಂಕಾರ ಇದರಿಂದಲೇ ಎಲ್ಲ ದುಃಖ ಬರು ಅದನ್ನು ಮೀರಿ ನಿಲ್ಲಬೇಕು ಎಂಬುದಾಗಿ ಮೃತ್ಯುವನ್ನು ಗೆಲ್ಲಬೇಕು ಮೋಹವನ್ನು ಗೆಲ್ಲಬೇಕು ಭ್ರಾಂತಿಯನ್ನು ಗೆದ್ದು ನಮ್ಮ ಆತ್ಮದ ನಿಜರೂಪವನ್ನು ಅರ್ಥ ಮಾಡಿಕೊಂಡು ಸಂಸಾರದಿಂದ ಬಿಡುಗಡೆಯಾಗಲಿಕ್ಕೆ ಪರಮಾತ್ಮನಲ್ಲಿ ಭಕ್ತಿ ಮಾಡಿ ಅವನ ಅನುಗ್ರಹವನ್ನು ಪಡೆಯಬೇಕು ಇದು ಸನಸ್ಸುಜಾತರು ಕೊಟ್ಟ ಸಂದೇಶದ ಸಾರ ಅದನ್ನು ಮಹಾಭಾರತದಲ್ಲಿ ಅನೇಕ ಎರಡು ಅಧ್ಯಾಯಗಳಲ್ಲಿ ವರ್ಣಿಸಿದ್ದಾರೆ ಒಟ್ಟು ಮೃತ್ಯು ಯಾವುದು ಅಮೃತತ್ವ ಯಾವುದು ಸಂಸಾರವೇ ಮೃತ್ಯು ಅಮೃತತ್ವ ಅಂದರೆ ನಿತ್ಯವಾದ ದಿವ್ಯವಾದ ಆನಂದ ಈ ಎರಡನ್ನು ಕೂಡ ಕೊಡತಕ್ಕವನು ಪರಮಾತ್ಮ ಪರಮಾತ್ಮನ ಅನುಗ್ರಹದಿಂದ ಮೃತ್ಯುವಿನಿಂದ ಮೃತ್ಯೋರ್ಮ ಅಮೃತಂಗಮಯ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸಂಸಾರದಿಂದ ಮೋಕ್ಷದವರಿಗೆ ಈ ತಾತ್ಕಾಲಿಕವಾದ ಈ ಸುಖ ದುಃಖದ ವಿಕಾರವನ್ನು ಬಿಟ್ಟು ಶಾಶ್ವತವಾದ ಆನಂದವನ್ನು ಪಡೆಯಿರಿ ಮೃತ್ಯೋರ್ಮ ಅಮೃತಂಗಮಯ ಅಸತೋಮ ಸದ್ಗಮಯ ಇದೆಲ್ಲ ಅಶಾಶ್ವತ ಇದರಿಂದ ಶಾಶ್ವತನಾದ ಪರಮಾತ್ಮನ ಕಡೆಗೆ ನಾವು ಹೋಗಬೇಕು ಎಂಬಂತಹ ದಿವ್ಯ ಸಂದೇಶವನ್ನು ಸನಸ್ಸುಜಾತರು ಧೃತರಾಷ್ಟ್ರನಿಗೆ ತಿಳಿಸಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.